ಮತ್ತೊಮ್ಮೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಂಗಣ ಇಲ್ಲ, ಹೀಗಾಗಿ ಜಿಲ್ಲಾ ಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಸುಮಾರು 15 ಎಕರೆ ಜಾಗವನ್ನ ಗುರುತಿಸಲಾಗಿದೆ ಅಂತ ಶಾಸಕರಾದ ಆಸಿಫ್ ಸೇಠ್ ರವರು ಅನೌನ್ಸ್ ಮಾಡಿದ್ದಾರೆ. ಮನಿ, ಹಾಗಾದ್ರೆ ಆ ಜಾಗವನ್ನ ಎಲ್ಲಿ ಗುರುತಿಸಲಾಗಿದೆ, ಯಾವಾಗಿಂದ ಕ್ರೀಡಾಂಗಣ ನಿರ್ಮಾಣದ ಕೆಲಸ ಆರಂಭ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಜಿಲ್ಲಾ ಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಸಾಕಷ್ಟು ದಿನಗಳಿಂದ ಕೂಗು ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಇದೀಗ ಮಹತ್ವದ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. 15 ಎಕರೆ ಜಾಗವನ್ನ ಮೀಸಲಿಡಲಾಗಿದ್ದು, ಜಾಗವನ್ನ ಗುರುತಿಸಲಾಗಿದ್ದು, ಶೀಘ್ರದಲ್ಲೇ ಕೆಲಸವನ್ನ ಆರಂಭಿಸಲಾಗುವುದು ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಬೇರೆ ಬೇರೆ ಇಲಾಖೆಯಿಂದ ಸ್ಪೋರ್ಟ್ಸ್ ಇಲಾಖೆಯಲ್ಲಿ ಸುಗತಗಳಿದೆ. ಎಲ್ಲಾ ಕಡೆಯಿಂದ ನಾವು 150 ಕೋಟಿ ಬಜೆಟ್ ಇದೆ. ಕ್ರೀಡಾಂಗಣ ಆಗೋದು ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ಇದೆ, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಹಾಕಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸಲುವಾಗಿ ಇದೊಂದು ಎಲ್ಲ ಇಲ್ಲಿ ಪ್ಲಾನ್ ಮಾಡಿದ್ದಾರೆ. ಈ ಕ್ರೀಡಾಂಗಣ 3 ವರ್ಷ ಒಳಗೆ ತಯಾರಾಗೋದು ಪ್ಲಾನಿಂಗ್ ಇದೆ. ಒಂದ್ ಜೊತೆ ಕ್ರೀಡಾಂಗಣ ಆಯ್ತಾನೆ ಪೂರ್ಣ ರಾಜ್ಯಾಂಗದ ಬದಲಾವಣೆ ಪೂರ್ವ ಡೆವಲಪ್ ಆಗಿ ಚೇಂಜ್ ಆಗುತ್ತೆ. ನಮ್ಮ ಸಿಟಿಯಲ್ಲಿ ನಮ್ಮ ಜಿಲ್ಲೆ ಸರ್ವರ್ ಇಷ್ಟು ದೊಡ್ಡ ಕ್ರೀಡಾಂಗಣ ಅವರು ಅನೌಂಟ್ ಮಾಡಿದ್ದಾರೆ. ಮುಂದೆ ಬೇರೆ 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 ಸ್ಪೋರ್ಟ್ಸ್ ಇದೆ, ಅವ್ರು ಅರ್ಥ ಮಾಡಾಕತ್ತ ಸ್ಪೋರ್ಟ್ಸ್ ಪ್ರಥಮವಾಗಿ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. 3 ವರ್ಷಗಳಲ್ಲಿ ಕ್ರೀಡಾಂಗಣ ನಿರ್ಮಾಣ ಕಾರ್ಯ ಸಂಪೂರ್ಣಗೊಳ್ಳುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಗುರುತಿಸಲಾದಂತಹ 15 ಎಕರೆ ಜಾಗದಲ್ಲಿ 3 ವರ್ಷದ ಸಮಯದಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣವಾಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ಬೆಳಗಾವಿಯ ಕ್ರೀಡಾಂಗಣದ ಬೇಡಿಕೆ ಇದೀಗ ಈಡೇರೋ ಹಾಗೆ ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. 3 ವರ್ಷದ ಅವಧಿಯಲ್ಲಿ ಕ್ರೀಡಾಂಗಣ ನಿರ್ಮಾಣ ಕಾರ್ಯ ಸಂಪೂರ್ಣಗೊಳ್ಳುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಕಟ್ಟಡ ಆಗ್ಬೋದು, ಮೂರನೇ ಹಂತದಲ್ಲಿ ಗ್ಯಾಲರಿ ಸ್ಟೇಡಿಯಂ ಮಾಡುವಂತ ಒಂದು ಯೋಜನೆ ಇದೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬಹಳ ಅವಶ್ಯಕತೆ ಇದೆ. ಈಗಾಗಲೇ ಸಹಕಾರ ಕೊಟ್ಟಿದ್ರೆ ನಿಮ್ ದೇವಸ್ಥಾನ ಈಗಾಗಲೇ ಜೋಗಲ ಅವರು ನಿಮಗೆ ಅನುಗುಣಕ್ಕೆ ಮಾಡುವಂತ ಒಂದು ಒಪ್ಪಂದ ನಿಮ್ಮ ಮಧ್ಯೆ ಆಗಿದೆ. ಜೊತೆಗೆ ನಿಮ್ ಸಮುದಾಯ ಭವನ ಇದ್ರಲ್ಲಿ ಏನೋ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಇದ್ರಲ್ಲಿ ಸಾಧ್ಯ. ಚರ್ಚೆ ಮಾಡ್ತೀವಿ ಶಾಸಕರ ಜೊತೆ, ಆದಷ್ಟು ಬೇಗ ಒಳ್ಳೆಯ ಕ್ರೀಡಾಂಗಣ ಮತ್ತೆ ಬರಲಿ. ನಮ್ಮ ಮಕ್ಕಳಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೋಗುವಂತ ಅವಕಾಶ ಸ್ಟೇಡಿಯಂ ಸಿಟಿಯನ್ನು ಎಲ್ಲರೂ ಬಯಕಿದೆ. ನಾವು ಪ್ರಯತ್ನ ಮಾಡ್ತಾ ಇದೀವಿ, ಆದಷ್ಟು ಬೇಗ ಇದನ್ನ 3 ವರ್ಷಗಳಲ್ಲಿ ಇದನ್ನ ಕಾರ್ಯರೂಪಿಸುವಂತ ಪ್ರಯತ್ನ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಇಲಾಖೆಯಿಂದ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಭೂಮಿ ಪೂಜೆನ ಮಾಡಿದೀವಿ, ಆದಷ್ಟು 1ನೇ ಹಂತದ ಕಾಮಗಾರಿ ಬೇಗ ಮುಗಿಸ್ಬೇಕಂತ ಅರಿಸ್ತಾ ಬೇಗ ಹೊಸ ಕ್ರೀಡಾಂಗಣ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಇನ್ನು ಬೆಳಗಾವಿಯಲ್ಲಿ ಗಣೇಶನನ್ನ ಕೂರಿಸೋದು ಅಂದ್ರೆ ಗಣೇಶನನ್ನ ನೋಡೋದೆ ಒಂದ್ ರೀತಿ ಹಬ್ಬ ತರ ಇರತ್ತೆ. ಬೇರೆ ಬೇರೆ ಜಾಗಗಳಿಂದ, ಬೇರೆ ಬೇರೆ ಊರುಗಳಿಂದ ಗಣೇಶನನ್ನ ನೋಡೋದಕ್ಕೆ ಅಂತ ಬೆಳಗಾವಿಗೆ ಜನ ಜಮಾಯಿಸ್ತಾರೆ. ಇನ್ನು ಇವತ್ತು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಏರ್ಪಡಿಸಲಾಗ್ತಾ ಇದ್ದು, ಗಣೇಶನನ್ನ ನೋಡೋದಕ್ಕೆ ಸಾಕಷ್ಟು ಜನ ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗತ್ತೆ ಅಂತ ಯಡಾರ್ ಅವರು ಹೇಳಿದ್ದಾರೆ. ಬೆಳಗಾವಿಯ ಪೊಲೀಸ್ ಕಮಿಷನರ್ ಯಡಾರ್ ಅವರು ಹೇಳೋ ಪ್ರಕಾರ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗ್ತಾ ಇದೆ. ಸಾಕಷ್ಟು ಜನ ಜಮಾಯಿಸುವಂತಹ ನಿರೀಕ್ಷೆ ಇದ್ದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಲಾಗ್ತಾ ಇದೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈವರೆಗೆ ನಮ್ಮಲ್ಲಿ 4 SP ರ್ಯಾಂಕ್ ಆಫೀಸರ್ಸ್ ಬಂದಿದ್ದಾರೆ, ಮತ್ತೆ ನಮ್ಮಲ್ಲಿ 3 ಅವಧಿ ಇದ್ರೆ ಸೊ ಅದಕ್ಕೆ ಎಲ್ಲ ಸೇರಿ ಮತ್ತೆ 7 SP ರ್ಯಾಂಕ್ ಆಫೀಸರ್ಸ್ ಬಂದೋಬಸ್ತ್ ಇರ್ತಾರೆ. ಈಗ
ಈಗ ಡಿವೈಎಸ್ಪಿ ಹೊರಗಡೆಯಿಂದ ಬಂದವರು 26 ಇದ್ದಾರೆ, ಮತ್ತೆ ಲೋಕಲಿಂದ 5 ಎಸ್ಪಿ ಸಿಗ್ತಾರೆ. ಸೊ ಟೋಟಲ್ ಇಸ್ 31. ಈಗ ಪಿ ಐ ಆಫೀಸಸ್ ರ್ಯಾಂಕಲ್ಲಿ ಹೊರಗಡೆಯಿಂದ 89 ಇನ್ಸ್ಪೆಕ್ಟರ್ಸ್ ಬಂದಿದ್ದಾರೆ, ಮತ್ತು ಲೋಕಲ್ 20 ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಸೊ ಇದರಲ್ಲಿ ಟೋಟಲ್ 109 ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಆ ಜೊತೆಗೆ ಮತ್ತೆ ಪಿ ಎಸ್ ಐ ರ್ಯಾಂಕಲ್ಲಿ ಹೊರಗಡೆ ಮತ್ತು ಲೋಕಲ್ ಸೇರಿ ಟೋಟಲ್ 130 ಪಿ ಎಸ್ ಐ ರ್ಯಾಂಕ್ ಆಫೀಸಸ್. ಎಚ್ ಸಿ ಪಿ ಸಿ ಸೇರಿ ಲೋಕಲ್ ಮತ್ತು ಹೊರಗಡೆಯಿಂದ ಬಂದವರು ವಿ ಹ್ಯಾವ್ ಟೋಟಲ್ ಫಾರ್ ಅವರ್ 3200 ಎಚ್ ಸಿ ಪಿ ಸಿ, ಮತ್ತು 562 ಹೋಮ್ ಗಾರ್ಡ್ಸ್ ಈಗ ನಮ್ಮಲ್ಲಿ ಬಂದಿದ್ದಾರೆ. ಎಲ್ಲದೆ ಕೆ ಎಸ್ ಎಫ್ ಟಿ ಪ್ಲಟೂನ್ ಸದ್ಯಕ್ಕೆ ನಮ್ಮಲ್ಲಿ 8 ಪ್ಲಟೂನ್ಸ್ ಇದಾವೆ. ಸೊ ಇದು ಎಲ್ಲ ಮ್ಯಾನ್ ಪವರ್ ಬಗ್ಗೆ ಇದು ನಮ್ಮ ಪ್ರಿಪ್ರೇಷನ್ ಇದೆ. ಇದು ಬಿಟ್ಟು ಮತ್ತು ನಾವು ಭಾಳ ಮುಂಚೆಯಿಂದ ನಾವು ಅಡ್ವಾನ್ಸ್ ಪ್ರಿಪ್ರೇಷನ್ ನಾವು ಮಾಡಿದ್ದೀವಿ. ಒಂದು ಲಾಸ್ಟ್ 10 ಡೇಸ್ ನಾವು ಎಲ್ಲ ಸಿಟಿ 100% ಎಲ್ಲ ಏರಿಯಾಗೆ ನಾವು ಕವರ್ ಮಾಡಿದ್ವಿ. ಗೂಡ್ ಮಾರ್ಚ್ ನಾವು ಸಕಾಶ್ ಗೂಡ್ ಮಾರ್ಚ್ ನಾವು ಮಾಡಿದ್ವಿ. ಸೆಪ್ಟೆಂಬರ್ 22ರಂದು ಪಂಚಮಸಾಲಿ ಮಹಾಪರಿಷತ್ತಿನ ಸಭೆ ನಡೆಸಲಾಗುತ್ತೆ ಅಂತ ಶ್ರೀಗಳು ತಿಳಿಸಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳೋ ಪ್ರಕಾರ 22ನೇ ತಾರೀಕಿನಂದು, ಅಂದ್ರೆ ಇದೇ ತಿಂಗಳ 22ರಂದು ಸಭೆಯನ್ನ ಏರ್ಪಡಿಸಲಾಗುತ್ತೆ. ಇಲ್ಲಿ ಮಹತ್ವದ ಚರ್ಚೆಗಳನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ 22ರಂದು ಜಯಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮಹಾಸಭೆಯನ್ನ ನಡೆಸಲಾಗ್ತಾ ಇದೆ. ಪಂಚಮಸಾಲಿಯ ಮಹಾಪರಿಷತ್ತಿನ ಸಭೆಯನ್ನ ನಡೆಸಲಾಗ್ತಾ ಇದ್ದು, ಇದರಲ್ಲಿ ಎಲ್ಲರೂ ಕೂಡ ಬಂದು ಪಾಲ್ಗೊಳ್ಳಿ ಅಂತ ಮುಕ್ತವಾಗಿ ಆಹ್ವಾನವನ್ನ ನೀಡಿದ್ದಾರೆ. ಮಾಧ್ಯಮದ ಬಂಧುಗಳೇ, ಬೆಳಗಾವಿ ಜಿಲ್ಲೆಯ ಎಲ್ಲ ಮಾಧ್ಯಮದವರಿಗೂ ಹೋರಾಟ, ಅದರ ಇತಿಹಾಸ, ಅದರ ಮುಂದಿನ ಉಲ್ಲೇಖ ಆಡಿನ ಜನತೆಗೆ ತಿಳಿದಿದೆ ಅಂತ ನಾವೆಲ್ಲ ಅನ್ಕೊಂಡು, ಕಾರಣ ಈ ಹೋರಾಟ ಶುರುವಾಗಿದ್ದೆ 2012 ಇಸ್ವಿ ಡಿಸೆಂಬರ್ 7ನೇ ತಾರೀಕು ಈ ಬೆಳಗಾವಿ ಜಿಲ್ಲೆ ಹೋರಾಟದ ಉಗ್ರ ಸ್ವರೂಪ ಪಡೆದಿದ್ದು 2021 ಆ ಜನವರಿ 21ನೇ ತಾರೀಕು ನಡೆದಂತಹ ಪಾದಯಾತ್ರೆ. ಎಲ್ಲಕ್ಕೂ ಮೂಲ ಮೀಸಲಾತಿ ಹೋರಾಟದ ಮೂಲ ಕೇಂದ್ರವಿದ್ದೆ ನಮ್ಮ ಬೆಳಗಾವಿ ಜಿಲ್ಲೆ. ಈ ಕಾರಣಕ್ಕೋಸ್ಕರವಾಗಿ ಯಾವ ಸರ್ಕಾರ ಪಂಚಮ ಸಾಲಿಗಳ ಮತಗಳನ್ನು ಪಡೆದು ಈ ಜನಾಂಗದ ಮೀಸಲಾತಿ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ನಿರ್ಲಕ್ಷ್ಯವನ್ನು ಅವರಿಗೆ ಖಂಡಿಸಬೇಕು. 7ನೇ ಹಂತದ ಹೋರಾಟವನ್ನು ಈಗಾಗಲೇ ಶುರು ಮಾಡಲಾಗಿದೆ. 7ನೇ ಹಂತದ ಹೋರಾಟವನ್ನು ಈಗಾಗಲೇ ನಮ್ಮ ಶಾಸಕರ ಮನೆ ಬಾಗಿ ಹೋಗಿ 1 ವರ್ಷದ ಅವಧಿ ಒಳಗೆ ಒಂದು ದಿನ ನೀವು ಮಾತಾಡಿಲ್ಲ, ಇನ್ಮೇಲಾದರೂ ಮಾತಾಡಿದ್ರಪ್ಪ ಅಂತೇಳಿ ಸ್ವತಃ ನಾವು ಗುರುಗಳಾಗಿ ಸಮಾಜದ ಪದಾಧಿಕಾರಿಗಳು ಎಲ್ಲ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಅದೇ ಹುದ್ದೆಯಲ್ಲಿ ಯಾವುದೇ ಇಳಿಮೆ ಬೆರೆಯುವ ಹುದ್ದೆ ಎಲ್ಲವನ್ನಲ್ಲಿ ಸಮಾಜಕ್ಕೋಸ್ಕರವಾಗಿ 20 ಜನ ಪಂಚಮಶಾಲೆ ಶಾಸಕರ ಮನೆ ಬಾರಿ ಹೋಗಿ ಮಾತಾಡ್ರಪ್ಪ ಅಂತ ಹೇಳಿದ್ವಿ. ಅವರೆಲ್ಲರೂ ಭಾಳ ಅದ್ಭುತವಾಗಿ ಸ್ವಾಗತ ಮಾಡಿದ್ವಿ, ಎಲ್ಲ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ವಿ. ಮಾತಾಡ್ತೀವಿ ವೀರಾವೇಶದ ಮಾತನಾಡಿದ್ವಿ. ಈ ಪಂಚಮಶಾಲೆ ಜನಾಂಗ ಸ್ವಲ್ಪ ಮತ್ತೆ ಸಮಾಧಾನ ಆಗಿತ್ತು. ಏನಪ್ಪ ಸರ್ಕಾರ ರಚನೆ 1 ವರ್ಷ ಆಯಿತು, 3 ಅಧಿವೇಶನ ಆಯಿತು, ಮಾತಾಡಲಿ ಶಾಸಕರು, ಕೊನೆ ಪಕ್ಷ ನಮ್ಮ ಗುರುಗಳು ಬೆಲೆ ಕೊಟ್ಟರು ಮಾತಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ, ಎಲ್ಲರೂ ಅಧಿವೇಶನ ಮಾತಾಡ್ತಾರೆ ಅಂತ ಹೇಳಿ ಜುಲೈ ಅಧಿವೇಶನ ಜಾತಕ ಪಕ್ಷದಿಂದ ಕಾಯ್ಕೊಂಡು 9 ದಿನ ಅಧಿವೇಶನದಲ್ಲಿ ನಮ್ಮ ಶಾಸಕರು ಏನೋ ನಿರೀಕ್ಷೆ ಇಟ್ಕೊಂಡಿದ್ವಿ, ಆ ನಿರೀಕ್ಷೆಗೆ ಪೂರಕವಾಗಿ ಯಾರ ಹತ್ರ ಮಾತಾಡಿದ್ವಿ. ಅವರು ನಾವು ಕೇಳಿದ್ವಿ ಯಾಕೆ ಮಾತಾಡಿಲ್ಲ ಅಂತ. ಸ್ವಾಮೀಜಿನ ಪತ್ರ ಬರೆದಿದ್ದು ಪತ್ರ ನೋಡಿದ ತಕ್ಷಣ ಎಲ್ಲ ವಾಟ್ಸಪ್ಗೆ ಮಾತಾಡಿದ್ವಿ, ಪತ್ರ ಬರೆದೇವೆ ಅನ್ನೋದನ್ನೇ ನಾವು ನಂಬ್ಕೊಂಡಿದ್ವಿ. ನಮ್ಮ ಸಮಾಜ ಏನು ಕೇಳಕತ್ತಾರೆ, ನಿಮ್ಮ ಪತ್ರಕ್ಕೆ ಒಂದು ವೇಳೆ ಸ್ಪೀಕರ್ ಅವಕಾಶ ಕೊಡಬೇಕು, ನೀವು ಸಭಾತ್ಯಾಗ ಮಾಡಬೇಕು. ಅಕಸ್ಮಾತ್ ನೀವು ಸಭಾತ್ಯಾಗ ಮಾಡಲಿಕ್ಕೂ ನಿಮ್ಗೇನಾದರೂ ಮುಜೂರಾಗದಿದ್ದು ಯಾವ ಮುಖ್ಯಮಂತ್ರಿಗಳು ಈ ಸುವರ್ಣ ವಿಧಾನಸೌಧದ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದರು, ನೀವು ಆ ಮಾತು ಕೊಟ್ಟು ನಡ್ಕೊಂಡಿಲ್ಲ ಮುಖ್ಯಮಂತ್ರಿಗಳೇ, ನಿಮ್ಮ ಸ್ಪೀಕರ್ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತೀವಿ, ಮುಖ್ಯಮಂತ್ರಿ ಬಳಿಗಾದ್ರೂ ಹೋಗಿ ಮಾತನ್ನು ಮಾಡಿಸ್ಬೇಕಾಗಿತ್ತು, ಇಲ್ಲ ಸಿ ಎಂ ತಗೋಕೆ ನನಗೆ ಮುಜೂರಾಗುತ್ತೆ ಮಳೆಯಾಗುತ್ತೆ ಕೊನೆ ಪಕ್ಷ.